ಕೋವಿಡ್ ಹಾವಳಿಯಿಂದ ಸಿನಿಮಾ ರಂಗ ಕೂಡ ಸಂಕಷ್ಟ ಎದುರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಸಿನಿಮಾಗಳು ರಿಲೀಸ್ ಆಗಲು ಇನ್ನು ಮುಂದೆ ಯೋಚನೆ ಮಾಡುವ ರೀತಿ ಕೊರೋನಾ ಹಾವಳಿ ಹುಟ್ಟಿದೆ. ಹೀಗಾಗಿ ಅದೆಷ್ಟೋ ಸಿನಿಮಾಗಳು ಇನ್ನೂ ಹಾಗೆ ಉಳಿದಿದೆ. ಹೌದು, ಕೊರೋನಾ ವೈರಸ್ ಮತ್ತು ಒಮಿಕ್ರಾನ್ ವೈರಸ್ ಅಬ್ಬರದ ಹಿನ್ನೆಲೆ ಸಿನಿಮಾ ಬಿಡುಗಡೆಯನ್ನ ಮುಂದೂಡಿದ್ರಿಂದ ಬಹು ನಿರೀಕ್ಷಿತ ತ್ರಿಬಲ್ ಆರ್ ಚಿತ್ರಕ್ಕೆ ಸಾಕಷ್ಟು ಕೋಟಿ ನಷ್ಟ ಉಂಟಾಗಿದೆ. మీరు తీసుకొచ్చింది గోండ్ల పిల్లనండి. అయితే వాళ్ళకి ఏమైనా రెండు కొమ్మలు ఉంటాయా? హౌదు, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅನ್ನೋ ಹಾಗೆ ಎಷ್ಟೋ ಸಿನಿಮಾಗಳು ರಿಲೀಸ್ ಟೈಮ್ಗೆ ಬಂದರೂ ಕೂಡ ಮತ್ತೆ ಕೊರೋನಾಯಿಂದ ಹಿಂತಿರುಗಿದ ಹಿನ್ನೆಲೆಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ತ್ರಿಬಲ್ ಆರ್ ಚಿತ್ರ, ರಾಮ್ ಚರಣ್ ಮತ್ತು ಜೂನಿಯರ್ NTR ಜೊತೆಯಾಗಿ ಮೊದಲ ಬಾರಿ ನಟಿಸಿರುವ ತ್ರಿಬಲ್ ಆರ್ ಚಿತ್ರ ಹೊಸ ವರ್ಷದ ಆರಂಭದಲ್ಲಿ ಬಿಡುಗಡೆಯಾಗಬೇಕಿತ್ತು. ಇದಕ್ಕಾಗಿ ತಂಡ ವಿಶೇಷ ಪ್ರಚಾರವನ್ನ ಕೂಡ ಮಾಡಿತ್ತು. ಆದರೆ ಕೊರೋನಾ ಅಬ್ಬರದ ಹಿನ್ನೆಲೆ ಹಲವು ರಾಜ್ಯಗಳಲ್ಲಿ ನೈಟ್ ಕರ್ಫ್ಯೂ ಇದ್ದ ಕಾರಣ ಚಿತ್ರ ಬಿಡುಗಡೆಯ ದಿನಾಂಕವನ್ನ ಮುಂದೂಡಲಾಗಿದೆ ಎಂದು ಚಿತ್ರತಂಡ ಹೇಳಿದೆ. ಹೌದು, ಹಲವು ರಾಜ್ಯಗಳಲ್ಲಿ ಇದೀಗ ಸಿನಿಮಾ ಒಂದು ಥಿಯೇಟರ್ಗಳಿಗೆ ಕಡಿಮೆ ಬೆಲೆಯನ್ನ ನೀಡಲಾಗ್ತಾ ಇದೆ. ಇದರಿಂದ ಕೂಡ ಚಿತ್ರತಂಡಗಳು ಹಾಗೂ ಚಿತ್ರರಂಗ ಸಾಕಷ್ಟು ನಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಹೌದು, ಕೊರೋನಾದಿಂದ ಹಲವಾರು ಬಾರಿ ಮುಂದೂಡಲಾಗಿದ್ದ ಚಿತ್ರವನ್ನ ಜನವರಿ ಮೊದಲ ವಾರ ಬಿಡುಗಡೆ ಮಾಡಲು ಕೊನೆಯ ನಿರ್ಧಾರವನ್ನ ತಗೊಂಡಿದ್ರು. ಆದರೆ ಆ ನಿರ್ಧಾರ ಕೂಡ ಬದಲಾಗಿದೆ. ಚಿತ್ರ ಬಿಡುಗಡೆ ಮುಂದೂಡುವಂತೆ ಒತ್ತಡ ಇದ್ರೂ ನಿರ್ದೇಶಕ ರಾಜಮೌಳಿ ಒಪ್ಪಿರಲಿಲ್ಲ. ಇದರಿಂದ ಕೂಡ ದೇಶಾದ್ಯಂತ ಭಾರಿ ಪ್ರಚಾರವನ್ನ ಮಾಡಲಾಗಿತ್ತು. ಆದರೆ ಅಂತಿಮವಾಗಿ ಸಿನಿಮಾ ಬಿಡುಗಡೆಗೆ ಮುಂದೂಡಲು ನಿರ್ಧರಿಸಲಾಗಿದೆ. ಅದರಲ್ಲೂ ರಾಮ್ ಚರಣ್ ಮತ್ತು ಜೂನಿಯರ್ NTR ರಾಮ್ ರಾವ್ ಅವರ ಅಭಿಮಾನಿಗಳ ಪ್ರಯಾಣದ ವೆಚ್ಚವೇ 2-4 ಕೋಟಿ ರು ಆಗಿದ್ದು, ಈ ಹಣದಲ್ಲಿ ಮತ್ತೊಮ್ಮೆ ಕಡಿಮೆ ಬಜೆಟ್ನ ಸಿನಿಮಾವನ್ನೇ ತೆಗೆಯಬಹುದಿತ್ತು ಎಂದು ಹೇಳಲಾಗಿದೆ. ರಾಮ್ ಚರಣ್ ಮತ್ತು ಜೂನಿಯರ್ NTR ಜೊತೆಯಾಗಿ ಮೊದಲ ಬಾರಿ ನಟಿಸಿರುವ ತ್ರಿಬಲ್ ಆರ್ ಚಿತ್ರ ನೋಡುವ ಅಭಿಮಾನಿಗಳ ಕುತೂಹಲಕ್ಕೆ ಇನ್ನೂ ಬ್ರೇಕ್ ಬಿದ್ದಿಲ್ಲ. ಹೀಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.